ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ದಿಗಂಬರ ಜೈನ ಮುನಿ ಕಾಮಕುಮಾರ ನಂದಿಮುನಿ ಮಹಾರಾಜರ ಕೊಲೆ ಪ್ರಕರಣವನ್ನ ತನಿಖೆ ನಡೆಸಿ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಬೆಳ್ತಂಗಡಿಯಲ್ಲಿ ಜೈನ ಸಮುದಾಯದ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಬಳಿಕ ಮಾತನಾಡಿದ ಜಯಕೀರ್ತಿ ಜೈನ್ ಅವರು ಆರೋಪಿಗಳಿಗೆ ಕಾನೂನು ಪ್ರಕಾರ ಶಿಕ್ಷೆಯನ್ನ ವಿಧಿಸಿ ಮುಂದೆ ಇಂತಹ ಘಟನೆ ನಡೆಯದಂತೆ ಸರ್ಕಾರ ಎಚ್ಚರ ವಹಿಸಬೇಕು ಎಂದರು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ನಮ್ಮ ಜೈನ ಸಮಾಜದ ದಿಗಂಬರ ಮುನಿಗಳನ್ನು ಕಿಡಿಗೇಡಿಗಳು ಕೊಲೆ ಮಾಡಿರುವಂತಹ ಒಂದು ಸುದ್ದಿ ಬಂದು ನಮ್ಮ ಸಮಾಜಕ್ಕೆ ಆಘಾತವಾಗಿದೆ. ನಮ್ಮ ದಿಗಂಬರ ಮುನಿಗಳು ತ್ಯಾಗವನ್ನು ಮಾಡಿ ಅಹಿಂಸೆಯನ್ನು ಪ್ರಚಾರ ಮಾಡುವಂಥ ವ್ಯಕ್ತಿತ್ವವನ್ನು ಹೊಂದಿದವರು. ಮತ್ತು ಆಶ್ರಮಗಳು, ದಿನಮಂದಿರಗಳನ್ನು, ಜೀರ್ಣೋದ್ಧಾರಗಳನ್ನು ಶ್ರಾವಕರ ಮೂಲಕ ಮಾಡಿಸಿ ಸಮಾಜ ಸೇವೆಯನ್ನು ಮತ್ತು ಧರ್ಮದ ಪ್ರಚಾರವನ್ನು ಮಾಡುವವರು ಅಹಿಂಸಾವಾದಿಗಳಾಗಿರುವ ಕಾರಣ ಇಂಥ ಮುನಿಗಳಿಗೆ ಇವತ್ತು ರಕ್ಷಣೆ ಇಲ್ಲದಂತಾಗಿದೆ. ಮುನಿಗಳನ್ನು ಬರ್ಬರವಾಗಿ ಕೊಲೆ ಮಾಡಿದ್ದನ್ನು ನಮ್ಮ ಜೈನ ಸಮಾಜ ಖಂಡಿಸುತ್ತದೆ. ಅಪರಾಧಿಗಳನ್ನು ತಕ್ಷಣ ಹಿಡಿದು ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಮಾತ್ರವಲ್ಲದೆ ರಾಜ್ಯದಲ್ಲಿ ಬಹಳಷ್ಟು ಜನ ಜೈನ ಮುನಿಗಳು ಸಂಚಾರ ಮಾಡ್ತಾ ಇದ್ದಾರೆ. ಕಾಲ್ನಡಿಗೆಯಲ್ಲಿ ಎಲ್ಲ ಮುನಿಗಳು ಚಾತುರ್ಮಾಸ ಕೂತಿದ್ದಾರೆ. ಅಂತಹ ದಿಗಂಬರ ಮುನಿಗಳಿಗೆ ಸರ್ಕಾರದಿಂದ ಸೂಕ್ತ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ನಾವು ಜೈನ ಸಮಾಜ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ ಸಮಾಜದ ಪರವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಆರೋಪಿಗಳಿಗೆ ಸರ್ಕಾರದ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು. ಅವರಿಗೆ ಯಾವುದೇ ರೀತಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಅವಕಾಶ ನೀಡಬಾರದು. ಮಾತ್ರವಲ್ಲದೆ ಇನ್ನು ಮುಂದೆ ಇಂಥ ಘಟನೆಗಳು ನಡೆಯದಂತೆ ಸರ್ಕಾರ ಎಚ್ಚರ ವಹಿಸಬೇಕು ಅಂತೇಳಿ ನಾವು ಸಮಾಜದವರು ಒತ್ತಾಯ ಮಾಡ್ತೇವೆ. ಇವತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸಮಾಜದ ವತಿಯಿಂದ ಮನವಿಯನ್ನು ಕೊಟ್ಟಿದ್ದೇವೆ. ಉಸ್ತುವಾರಿ ಸಚಿವರು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ಸೂಕ್ತ ರಕ್ಷಣೆಯನ್ನು ಒದಗಿಸುತ್ತೇವೆ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಕೆಲವು ಕಡೆಗಳಲ್ಲಿ ನಿರ್ಗಂತ ಮುನಿಗಳು, ದಿಗಂಬರ ಮುನಿಗಳು ಚಾತುರ್ಮಾಸ ಕೂತಿದ್ದಾರೆ. ಅಲ್ಲಿ ಕೂಡ ಸೂಕ್ತವಾದ ರಕ್ಷಣೆಯನ್ನು ಕೊಡಬೇಕು ಅಂತ ನಾವು ಮನವಿ ಮಾಡಿಕೊಂಡಿದ್ದೇವೆ. ಮನವಿಯನ್ನ ಸ್ವೀಕರಿಸಿದ ಸಚಿವ ಗುಂಡೂರಾವ್ ಅವರು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದು ಗೃಹ ಸಚಿವರ ಜೊತೆ ಚರ್ಚಿಸಿ ರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಜೈನ್ ಸಮಾಜದವರು ಕೂಡ ಇವತ್ತು ಬಂದ್ ಪತ್ರ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಪ್ರತಿನಿಧಿಗಳು ಮತ್ತು ನಾಯಕರುಗಳೆಲ್ಲ ಬಂದು ಇವತ್ತು ಸೆಕ್ಯೂರಿಟಿಯನ್ನು ಒದಗಿಸಬೇಕು ಅಂತ ಹೇಳಿ ಪತ್ರ ಬರೆದಿದ್ದಾರೆ. ನಾನು ಕೂಡ ನಮ್ಮ ಗೃಹ ಸಚಿವರ ಜೊತೆ ಮಾತನಾಡಿ ನಾನು ಒಂದು ಪತ್ರ ಬರೆದು ಅವರ ರಕ್ಷಣೆಗೆ ಏನು ಅಗತ್ಯ ಕ್ರಮ ತಗೊಳ್ಬೇಕು ಖಂಡಿತವಾಗಿ ತಗೊಳ್ಳೋದಕ್ಕೆ ನಾನು ಕೂಡ ನನ್ನ ಕಡೆಯಿಂದ ಕೂಡ ಹೇಳ್ತೀನಿ. ಬಹುಶಃ ಈಗಾಗಲೇ ಗೃಹ ಸಚಿವರು ಇದ್ರ ಬಗ್ಗೆ ಕ್ರಮ ವಹಿಸಿರ್ಬೋದು ಅನ್ನೋ ಅಂದ್ಕೊಂಡಿದ್ದೀನಿ. ಆದರೂ ಕೂಡ ನಾವು ಜೊತೆ ನನ್ನ ಈಗ ಸಂಪರ್ಕ ಮಾಡಿ ಅವ್ರ ಮಾತಾಡ್ತೀನಿ. ಆದರೆ ಖಂಡಿತವಾಗಿಯೂ ಅದನ್ನು ನಾವು ಗಂಭೀರವಾಗಿ ನೋಡಬೇಕು, ಯಾಕಂದ್ರೆ ಈ ರೀತಿ ಘಟನೆಯ ಕಾರಣ ಏನು ಅದೇನು ನನಗೆ ಇನ್ನೂ ಸ್ಪಷ್ಟ ಮಾಹಿತಿ ಇಲ್ಲ, ಅದಕ್ಕೊಂದು ಕಮೆಂಟ್ ಮಾಡಕ್ ಹೋಗಲ್ಲ. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.